ಅಣ್ಣನ ಮಗ ಚಾನೆಲ್ನಲ್ಲಿ ಕಾರ್ ಸಿಕ್ಕಿದೆ, ಕಾರೊಳಗೆ ಆತನ ಶವ ಕೂಡ ಸಿಕ್ಕಿದೆ. ಇನ್ನು ಅಲ್ಲಿಂದ ವರದಿ ಬರಬೇಕಾಗಿದೆ. ಈಗಿಷ್ಟು ಮಾಹಿತಿ ನನ್ನ ಹತ್ರ ಇದೆ. ಇಲಾಖೆಗೆ ಇನ್ನೂ ಅನುಮಾನ ಏನಿಲ್ಲ. ಈಗ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಈಗ ಏನಾಗಿದೆ, ಹೇಗಾಗಿದೆ ಅದು ಅಂತೇಳಿ ಹೇಳಿ ಖಂಡಿತವಾಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು ಸ್ವಲ್ಪ ಇದು ಸಿಗ್ಬೋದು. ಬೇರೆ ಬೇರೆ ಆಯಾಮಗಳಲ್ಲೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಈಗ ಎಲ್ಲ ರೀತಿಯಿಂದ ರೀ, ನಮ್ಮ ಒಬ್ಬ ಮಾಜಿ ಮಂತ್ರಿಯ ಕುಟುಂಬದವರು ಮತ್ತು ನಮ್ಮ ಹಾಲಿ ಶಾಸಕರ ಕುಟುಂಬದವರು ಈಗಾಗಲೇ 31ನೇ ತಾರೀಕು ರಾತ್ರಿ ಮಿಸ್ಸಿಂಗ್ ಆಗಿದ್ದು ಇವತ್ತಿನವರೆಗೆ ಎಲ್ಲ ಸ್ಟೇಷನ್ಗಳನ್ನ ಅಲರ್ಟ್ ಮಾಡಿ CCTVಗಳು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇತ್ತು. ಇವತ್ತು ಚಾನೆಲ್ನಲ್ಲಿ ಸಿಕ್ಕಿದೆ. ಹಾಗಾಗಿ ಇದನ್ನು ವಿಶೇಷವಾಗಿ ಪರಿಗಣಿಸ್ತೇವೆ ಮತ್ತು ಎಲ್ಲ ಆಯಾಮಗಳಲ್ಲಿ ಕೂಡ ಇದರ ಎನ್ಕ್ವೈರಿ. ಸರ್, ಆ ರೀತಿ ಶಂಕೆ ಎಲ್ಲ ರೀತಿಯಿಂದನೂ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರಿಪೋರ್ಟ್ ಬರೆದೇ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಊಹೆ ಮೇಲೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಲವು ದಿನಗಳಿಂದ ನಾಪತ್ತೆ ಆಗಿದ್ದರು ಸರ್, ಅದು ದೂರು ಕೂಡ ಕೊಟ್ಟಿದ್ರು ರೇಣುಕಾಚಾರ್ಯ ಅವರು. ಸಾಕಷ್ಟು ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ರು. ನನಗೆ ದಿವಸಕ್ಕೆ 2-3 ಸರಿ ಫೋನ್ ಮಾಡ್ತಾ ಇದ್ರು. ನಾನು ಮಾಡ್ತಾ ಇದ್ದೆ ಅವರಿಗೆ. ನಾನು ಎಲ್ಲ SPಗಳಿಗೆ, DGP ಎಲ್ಲ ಹಂತದ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೆ ಮತ್ತು ಎಲ್ಲ ರೀತಿಯಿಂದನೂ ಸರ್ಚ್ ಮಾಡ್ತಾ ಇದ್ರು. ಇವತ್ತು ಸಿಕ್ಕಿದೆ. Thank you.